ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಛತ್ರಪತಿ ಶಿವಾಜಿಯವರ ಬಗ್ಗೆ ಪುಟ್ಟ ಪ್ರಬಂಧ ಯಾವ ರೀತಿ ಬರೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಶಾ ಕನ್ನಡ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ. ಒಂದನೆಯ ಪಾಯಿಂಟ್, ಛತ್ರಪತಿ ಶಿವಾಜಿ ಮಹಾರಾಜರು ಮಹಾನ್ ರಾಜ ಮತ್ತು ವೀರ ಯೋಧ. ಎರಡನೆಯ ಪಾಯಿಂಟ್, ಶಿವಾಜಿ ಮಹಾರಾಜರನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅಥವಾ ಶಿವಾಜಿ ರಾಜೇ ಭೋಸ್ಲೆ ಎಂದು ಕರೆಯುತ್ತಾರೆ. ಮೂರನೆಯ ಪಾಯಿಂಟ್, ಶಿವಾಜಿ ಮಹಾರಾಜರು February 19, 1631 ಮಹಾರಾಷ್ಟ್ರದ ಶಿವನೇರಿಯಲ್ಲಿ ಜನಿಸಿದರು. ನಾಲ್ಕನೆಯ ಪಾಯಿಂಟ್, ಅವರು ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು. ಐದನೆಯದು, ಅವನ ತಾಯಿ ಹೆಸರು ಜೀಜಾಬಾಯಿ ಮತ್ತು ಅವನ ತಂದೆ ಹೆಸರು ಶಹಜಿ ಬಲ್ಸಲಿ. ಆರನೆಯ ಪಾಯಿಂಟ್, ಶಿವಾಜಿ ಮಹಾರಾಜರು ಎಲ್ಲ ಧರ್ಮಗಳನ್ನು ಗೌರವಿಸುತ್ತಾರೆ. ಏಳನೆಯ ಪಾಯಿಂಟ್, ಶಿವಾಜಿ ಮಹಾರಾಜರು April 3, 1681 ರಾಯ್ಗಢ್ ಕೋಟೆಯಲ್ಲಿ ಕೊನೆಯುಸಿರೆಳೆದರು. ಎಂಟನೆಯ ಪಾಯಿಂಟ್, ಅವರು ಯಾವಾಗಲೂ ಸಮಾನತೆ ಮತ್ತು ನ್ಯಾಯವನ್ನು ನಂಬಿದ್ದರು. ಒಂಬತ್ತನೆಯ ಪಾಯಿಂಟ್, ಶಿವಾಜಿ ಅನ್ಯಾಯದ ದಬ್ಬಾಳಿಕೆಯಿಂದ ಜನರನ್ನು ಮುಕ್ತಗೊಳಿಸಲು ಅನೇಕ ಯುದ್ಧಗಳನ್ನು ಮಾಡಿದರು. ಹತ್ತನೆಯ ಪಾಯಿಂಟ್, ಅದಕ್ಕಾಗಿಯೇ ಅವರು ಛತ್ರಪತಿ ಶಿವಾಜಿ ಅಥವಾ ಜನರ ರಾಜ ಎಂಬ ಹೆಸರನ್ನು ಪಡೆದರು. ಛತ್ರಪತಿ ಶಿವಾಜಿಯವರ ಬಗ್ಗೆ ಪುಟ್ಟ ಪ್ರಬಂಧ ಹೇಗಿತ್ತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನನ್ನ ಚಾನಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನಾನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.